अचतुर्वदनो ब्रह्मा द्विबाहुरपरो हरिः अभाललोचन शम्भुः भगवान् बादरायणः अभिमानदेवतया अन्तः व्यासमहर्षि मह मनसा स्मस एल् वीक्षक ಪ್ರೀತಿಪೂರ್ವಕವಾಗಿ ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮನ್ನು ಸ್ವಾಗತಿಸ್ತಾ ಇರುವಂತಹ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ ಅವರು ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ವೀಕ್ಷಕರ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಅಲ್ವೇ ನೋಡಿ ಐದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಗುರುವಾರ ಶುಭಕೃತ್ ನಾಮ ಸಂವತ್ಸರದ ದಕ್ಷಿಣಾಯಣ ಹೇಮಂತ ಋತು ಪುಷ್ಯ ಮಾಸದ ಶುಕ್ಲ ಪಕ್ಷದಲ್ಲಿ ಚತುರ್ದಶಿ ತಿಥಿಯುಕ್ತವಾಗಿದ್ದರೆ ಮೃಗಶಿರ ನಕ್ಷತ್ರಯುಕ್ತವಾಗಿರುವಂಥದ್ದು ಹಾಗಿದ್ರೆ ಇವತ್ತಿನ ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಚಿಂತಿಸೋಣಂತೆ ನೋಡಿ ರಾಹುಕಾಲವು ಇವತ್ತಿನ ಸರಿಯಾಗಿ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ಪ್ರಾರಂಭಗೊಂಡು ಮೂರು ಗಂಟೆ ಹದಿನೈದು ನಿಮಿಷಗಳ ಪರ್ಯಂತರವಾಗಿದ್ದರೆ ಇನ್ನು ಗುಳಿಕ ಕಾಲಾಳುವಂಥದ್ದು ಬೆಳಿಗ್ಗೆ ಸರಿಯಾಗಿ ಒಂಬತ್ತು ಗಂಟೆ ಮೂರು ನಿಮಿಷದಿಂದ ಪ್ರಾರಂಭವಾಗಿ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷಗಳ ಪರ್ಯಂತರವಾಗಿರುತ್ತೆ ಇನ್ನು ಯಮಗಂಡ ಕಾಲಾಳುವಂಥದ್ದು ಬೆಳಗಿನ ಜಾವ ಆರು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಪ್ರಾರಂಭವಾಗಿ ಎಂಟು ಗಂಟೆ ಎಂಟು ನಿಮಿಷಗಳ ಪರ್ಯಂತವಾಗಿರತಕ್ಕಂಥದರಿಂದ ಹಾಗಿದ್ದರೆ ಈ ಒಂದು ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಮೀರಿ ಶುಭವಾದಂತಹ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಶುಭವಾಗಲಿ ಅಂತ ಆಶಿಸ್ತಾ ಇವತ್ತಿನ ದಿನ ವಿಶೇಷತೆಯಲ್ಲಿ ಶಾಕಂಬರಿ ವ್ರತಾಚರಣೆಯ ಒಂದು ಪುಣ್ಯಕಾಲವಾಗಿರ್ತಕ್ಕಂಥದ್ರಿಂದ ಯಾರಾದರೂ ಈ ಒಂದು ವ್ರತವನ್ನು ಪ್ರತಿ ವರ್ಷ ಮಾಡತಕ್ಕಂಥವರಿದ್ದರೆ ಖಂಡಿತವಾಗಿ ಈ ಒಂದು ವ್ರತವನ್ನು ಈ ದಿನ ಮಾಡಿಕೊಂಡು ಆ ಶಾಕಂಬರಿ ದೇವಿಯ ಅನುಗ್ರಹಕ್ಕೆ ಭಾಜನರಾಗಿ ಅಂತ ತಿಳಿಸ್ತಾ ಇನ್ನು ದ್ವಾದಶ ರಾಶಿಗಳತ್ತ ಚಿತ್ತವನ್ನು ಹರಿಸೋಣಂತೆ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಹೂಡಿಕೆಯ ಒಂದು ವಿಚಾರದಲ್ಲಿ ಖಂಡಿತವಾಗಿಯೂ ಎಚ್ಚರಿಕೆಯನ್ನು ವಹಿಸಿ ಎಲ್ಲಾದರೂ ರಾಂಗ್ ಇನ್ವೆಸ್ಟ್ಮೆಂಟ್ ಆದೀತು ಹೇಳ್ತಕ್ಕಂಥ ಒಂದು ಸಲಹೆಯನ್ನು ನೀಡುತ್ತಾ ಇನ್ನು ಮರಗೆಲಸವನ್ನು ಮಾಡ್ತಕ್ಕಂಥವರಿಗೆ ಕಾರ್ಪೆಂಟರ್ ವರ್ಕನ್ನು ಯಾರ್ಯಾರು ಮಾಡ್ತಾ ಇದ್ದೀರೋ ಖಂಡಿತವಾಗಿಯೂ ನಿಮಗಳಿಗೆ ಅತ್ಯಂತ ಶುಭದ ಕಾಲವಾಗಿದೆ ಈ ದಿನ ಅಂತ ತಿಳಿಸ್ತಾ ಇನ್ನು ದೋಷಗಳ ಪರಿಹಾರಾರ್ಥವಾಗಿ ನಿಮ್ಮ ಮನೆ ದೇವರ ಮೂಲಮಂತ್ರ ಪಠನೆಯನ್ನು ಮಾಡಿಕೊಳ್ಳಿ ನಿಮ್ಮ ಮನೆ ದೇವರನ್ನು ಪ್ರಾರ್ಥಿಸಿಕೊಳ್ಳಿ ಖಂಡಿತವಾಗಿಯೂ ಶುಭವಾಗುತ್ತೆ ಇನ್ನು ವೃಷಭರಾಶಿ ವೃಷಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ವಿವಿಧ ಮೂಲಗಳಿಂದ ಧನಾಗಮನದ ಒಂದು ಯೋಗ ಫಲಗಳನ್ನೇ ಸೂಚಿಸ್ತಾ ಉದ್ಯೋಗಿಗಳು ಖಂಡಿತವಾಗಿಯೂ ಪ್ರಶಂಸೆಗೆ ಭಾಜನರಾಗಲಿಕ್ಕಿದ್ದೀರಿ ಇನ್ನು ಪ್ರಯಾಣದಲ್ಲಿ ಮಾತ್ರ ಎಚ್ಚರಿಕೆಯನ್ನು ವಹಿಸಿ ಅಂತ ತಿಳಿಸ್ತಾ ದೋಷಗಳ ಪರಿಹಾರಾರ್ಥವಾಗಿ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸಿಕೊಳ್ಳಿ ಶುಭವಾಗುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಸಂದರ್ಭೋಚಿತವಾದಂಥ ಒಂದು ವಿವೇಚನೆಯಿಂದ ವಿವೇಚನಾ ಶಕ್ತಿಯಿಂದ ನಿಮ್ಮ ಕಾರ್ಯದಲ್ಲಿ ಅನುಕೂಲತೆಗಳನ್ನು ಕಾಣಲಿಕ್ಕಿದ್ದರೆ ಮಾನಸಿಕವಾಗಿರತಕ್ಕಂಥ ಒಂದು ಸಂತುಷ್ಟಿಯ ಒಂದು ಕಾಲವಾಗಲಿಕ್ಕಿದೆ ಇನ್ನು ವ್ಯವಹಾರದಲ್ಲಿ ನಿರೀಕ್ಷೆಗೂ ಮೀರಿ ಖಂಡಿತವಾಗಿಯೂ ಲಾಭಾಂಶವನ್ನು ಪಡೆದುಕೊಳ್ಳಲಿಕ್ಕಿದ್ದೀರಿ ಅಂತ ತಿಳಿಸ್ತಾ ದೋಷಗಳ ಪರಿಹಾರಾರ್ಥವಾಗಿ ಗುರು ರಾಘವೇಂದ್ರರ ದರ್ಶನ ಅಥವಾ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಸ್ತ್ರೀ ಸಂಬಂಧಿತವಾದಂಥ ಒಂದು ವಿಚಾರದಲ್ಲಿ ಏನಾದರೂ ಗೊಂದಲಗಳು ಸಮಸ್ಯೆಗಳು ಉಂಟಾದೀತು ಈ ದಿನ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ ಅಂತ ತಿಳಿಸ್ತಾ ಕೌಟುಂಬಿಕವಾಗಿ ಅಶಾಂತತೆಯ ಒಂದು ವಾತಾವರಣವನ್ನು ಕಾಣಲಿಕ್ಕಿದ್ದೀರಿ ಇನ್ನು ಕೆಲಸ ಕಾರ್ಯಗಳಲ್ಲಿ ಖಂಡಿತವಾಗಿಯೂ ಜಯವು ನಿಮ್ಮ ಪಾಲಿಗೆ ಆಗಲಿಕ್ಕಿದೆ ಅಂತ ತಿಳಿಸ್ತಾ ದೋಷಗಳ ಪರಿಹಾರಾರ್ಥವಾಗಿ ಕೇಸರಿ ವಸ್ತ್ರವನ್ನು ದೇವಾಲಯಕ್ಕೆ ಸಮರ್ಪಿಸಿ ಶುಭವಾಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಆರೋಗ್ಯದಲ್ಲಿ ಖಂಡಿತವಾಗಿಯೂ ಚೇತರಿಕೆಯ ಒಂದು ಕಾಲವಾಗಲಿಕ್ಕಿದ್ದರೆ ದಾಂಪತ್ಯ ಜೀವನದಲ್ಲಿ ಖಂಡಿತವಾಗಿಯೂ ನೆಮ್ಮದಿಯನ್ನು ಕಳೆದುಕೊಳ್ಳಲಿಕ್ಕಿದ್ದೀರಿ ಇನ್ನು ನಿಶಕ್ತಿ ಖಂಡಿತವಾಗಿಯೂ ನಿಮ್ಮನ್ನು ಬಾಧಿಸ್ತಿಕ್ಕಿದೆ ಅಂತ ತಿಳಿಸ್ತಾ ದೋಷಗಳ ಪರಿಹಾರಾರ್ಥವಾಗಿ ಗುರುಚರಿತ್ರೆ ಪಾರಾಯಣವನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಇನ್ನು ಕನ್ಯಾರಾಶಿ ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ನಿಮ್ಮ ಆಪ್ತರ ಸ ಒಂದು ಸಹಜ ಸಹಕಾರ ಇವತ್ತಿನ ಜೊತೆ ಹೆಚ್ಚಾಗಿ ದೊರಕಲಿಕ್ಕಿದ್ದರೆ ಉದ್ಯೋಗದಲ್ಲಿ ಖಂಡಿತವಾಗಿಯೂ ಲಾಭ ಉಂಟಾಗುತ್ತೆ ಅಥವಾ ಉನ್ನತಿಯ ಒಂದು ಸ್ಥಿತಿಗತಿಗಳನ್ನು ಕಾಣಲಿಕ್ಕಿದ್ದೀರಿ ಅಂತ ತಿಳಿಸ್ತಾ ನಿಮ್ಮ ಸಂದರ್ಶನಾದಿಗಳು ಏನಾದರೂ ಇದ್ದರೆ ಖಂಡಿತವಾಗಿ ಎಲ್ಲಾದರೂ ಇಂಟರ್ವ್ಯೂ ಅಟೆಂಡ್ ಮಾಡ್ತಕ್ಕಂಥ ಒಂದು ಸ್ಥಿತಿಗತಿಗಳಿದ್ದರೆ ಖಂಡಿತವಾಗಿ ಇವತ್ತಿನ ದಿವಸ ಶುಭವಾಗುತ್ತೆ ಚಿಂತೆ ಪಡಬೇಡಿ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ತಿಳಿಸ್ತಾ ದೋಷಗಳ ಪರಿಹಾರಾರ್ಥವಾಗಿ ಶಿರಡಿ ಸಾಯಿಬಾಬರ ದರ್ಶನಾದಿಗಳನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಇನ್ನು ತುಲಾರಾಶಿ ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಮಾನಸಿಕವಾಗಿರ್ತಕ್ಕಂಥ ಒಂದು ಚಿಂತೆಗಳಲ್ಲೂ ಕೂಡ ಇವತ್ತಿನ ದಿವಸ ದೂರವಾಗ್ತಕ್ಕಂಥ ಒಂದು ಶುಭದ ಕಾಲವಾಗಲಿಕ್ಕಿದ್ದರೆ ಜನರಿಂದ ಖಂಡಿತವಾಗಿಯೂ ಪ್ರಶಂಸೆಗೆ ಭಾಜನರಾಗಲಿಕ್ಕಿದ್ದೀರಿ ಇನ್ನು ಅನಗತ್ಯವಾದಂತಹ ಒಂದು ವಿಷಯಗಳತ್ತ ಆಸಕ್ತಿಗಳನ್ನು ಬೆಳೆಸಿಕೊಳ್ಳಬೇಡಿ ಹೇಳ್ತಕ್ಕಂಥ ಒಂದು ಸೂಚನೆಯನ್ನು ನೀಡುತ್ತಾ ದೋಷಗಳ ಪರಿಹಾರಾರ್ಥವಾಗಿ ಗುರುರಾಯರ ದರ್ಶನಾದಿಗಳನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಕಾನೂನಾತ್ಮಕವಾದಂಥ ಒಂದು ಹೋರಾಟದಲ್ಲಿ ಹಿನ್ನಡೆಯ ಒಂದು ಸೂಚನೆಗಳನ್ನು ತಿಳಿಸ್ತಾ ಅಧಿಕವಾದಂಥ ಒಂದು ದ್ವಂದ್ವದ ಒಂದು ನಿಲುವುಗಳನ್ನು ಇವತ್ತಿನ ಸಹ ತಾಳಲಿಕ್ಕಿದ್ದೀರಿ ಇನ್ನು ಪ್ರಶಾಂತತೆಯಿಂದ ವ್ಯವಹರಿಸಿ ಖಂಡಿತವಾಗಿಯೂ ಶಾಂತಿಯನ್ನು ಕಾಪಾಡಿಕೊಳ್ಳಿ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ತಮ್ಮಗಳಿಗೆ ನೀಡ್ತಾ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನಾದಿಗಳಿಂದ ಶುಭದ ನಿರೀಕ್ಷೆಯನ್ನು ತಾವುಗಳು ಪಡಬಹುದು ಇನ್ನು ಧನು ರಾಶಿ ಧನು ಜನಿಸಿರತಕ್ಕಂಥವರಿಗೆ ನಿಮ್ಮ ಕಾರ್ಯವನ್ನು ಸಿದ್ಧಿಸಿಕೊಳ್ತಕ್ಕಂಥ ಒಂದು ಶುಭದ ಸೂಚನೆಗಳನ್ನು ತಿಳಿಸ್ತಾ ಪತ್ನಿಯಿಂದ ಹಲವು ರೀತಿಯಾದಂಥ ಒಂದು ನೆರವು ಹೊರಿದು ಬರಲಿಕ್ಕಿದೆ ಅಥವಾ ಪತ್ನಿಯಿಂದ ಶುಭ ಉಂಟಾಗ್ತಕ್ಕಂಥ ಒಂದು ಸೂಚನೆಗಳನ್ನೇ ತಿಳಿಸ್ತಾ ಸಂಕಷ್ಟಗಳ ಒಂದು ಪರಿಹಾರವನ್ನು ಮಾಡಿಕೊಳ್ತಕ್ಕಂಥ ಒಂದು ಶುಭ ದಿನವಾದೀತು ಅಂತ ಸೂಚಿಸ್ತೇನೆ ಇನ್ನು ದೋಷಗಳ ಪರಿಹಾರಾರ್ಥವಾಗಿ ಸಾಯಿಬಾಬರ ದೇವಸ್ಥಾನಕ್ಕೆ ಕಾಣಿಕೆಯನ್ನು ಸಮರ್ಪಿಸಿ ಶುಭವಾಗುತ್ತೆ ಇನ್ನು ಮಕರ ರಾಶಿ ಮ ಮಕರ ರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಆರ್ಥಿಕವಾದಂಥ ಒಂದು ಒಂದು ಬಿಕ್ಕಟ್ಟಿನ ಒಂದು ದಿನವಾದೀತು ಸ್ವಲ್ಪ ಮಟ್ಟಿಗೆ ಹಣಕಾಸಿನ ಒಂದು ವಿಚಾರದಲ್ಲಿ ಸಮಸ್ಯೆಗಳು ಉಂಟಾದೀತು ಅಂತ ತಿಳಿಸ್ತಾ ನ್ಯಾಯಾಲಯದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ನ್ಯಾಯವು ದೊರಕದೇ ಇರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ಕಾಣಲಿಕ್ಕಿದ್ದೀರಿ ಇನ್ನು ನಿರೀಕ್ಷೆಗೂ ಮೀರಿದಂತಹ ಒಂದು ಸಂಪಾದನೆಯನ್ನು ಕೂಡ ಕಾಣತಕ್ಕಂಥ ಒಂದು ಶುಭ ದಿನವಾದೀತು ದೋಷಗಳ ಪರಿಹಾರಾರ್ಥವಾಗಿ ದೇವಸ್ಥಾನಕ್ಕೆ ಕರ್ಪೂರ ಇತ್ಯಾದಿ ಮಂಗಳ ದ್ರವ್ಯಗಳನ್ನು ಸಮರ್ಪಿಸಿ ಶುಭವಾಗುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಮಕ್ಕಳಿಂದ ಪ್ರಗತಿಯನ್ನು ಇವತ್ತಿನ ದಿವಸ ಕಾಣಲಿಕ್ಕಿದ್ದರೆ ಕೋರ್ಟ್ ಕಚೇರಿ ವ್ಯವಹಾರದಲ್ಲಿ ಖಂಡಿತವಾಗಿಯೂ ಜೈವು ನಿಮ್ಮ ಪಾಲಿಗೆ ಇನ್ನು ಸಾಮಾಜಿಕವಾದಂಥ ಒಂದು ಜೀವನದಲ್ಲಿ ಉನ್ನತವಾದಂಥ ಒಂದು ಸ್ಥಿತಿಗತಿಗಳನ್ನು ಕಾಣಲಿಕ್ಕಿದ್ದೀರಿ ಅಂತ ತಿಳಿಸ್ತಾ ದೋಷಗಳ ಪರಿಹಾರಾರ್ಥವಾಗಿ ಓಂ ಗುರುಭ್ಯೋ ನಮಃ ಈ ಒಂದು ಮಂತ್ರವನ್ನು ಹೇಳಿಕೊಳ್ಳಿ ಶುಭವಾಗುತ್ತೆ ಇನ್ನು ಕೊನೆಯ ರಾಶಿಯಾಗಿ ಮೀನರಾಶಿ ಮೀನರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಅಧಿಕವಾದಂಥ ಒಂದು ಚಿಂತೆ ವ್ಯಥೆ ಖಂಡಿತವಾಗಿಯೂ ನಿಮ್ಮನ್ನು ಕಾಡುತ್ತೆ ಇನ್ನು ಮಕ್ಕಳಿಂದ ಸಹಾಯವನ್ನು ಇವತ್ತಿನ ಸಹ ಕಾಣಲಿಕ್ಕಿದ್ದೀರಿ ಇನ್ನು ಗೃಹ ಉಪಕರಣಗಳ ವಸ್ತುಗಳನ್ನು ಖರೀದಿಯನ್ನು ಮಾಡತಕ್ಕಂಥ ಒಂದು ಶುಭ ದಿನವಾದೀತು ಅಂತ ತಿಳಿಸ್ತಾ ದೋಷಗಳ ಪರಿಹಾರಾರ್ಥವಾಗಿ ಸದ್ಗುರು ದತ್ತರನ್ನೇ ಪ್ರಾರ್ಥಿಸಿಕೊಳ್ಳಿ ಶುಭವಾಗುತ್ತೆ ಒಂದು ವಿಶೇಷವಾದಂಥ ಒಂದು ಮಂತ್ರೋಪದೇಶವನ್ನು ಸಕಲ ದೋಷಗಳ ಪರಿಹಾರಾರ್ಥವಾಗಿ ನೀಡುತ್ತೇನೆ ಸಾಧ್ಯವಾದರೆ ಗುರುವಿನ ಈ ಒಂದು ಮಂತ್ರವನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅಜ್ಞಾನ ತಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂಜೇನ ತಸ್ಮೈ ಶ್ರೀ ಗುರವೇ ನಮಃ ದ್ವಾದಶ ರಾಶಿಗಳಲ್ಲಿ ಜನಿಸಿರತಕ್ಕಂಥ ತಮಗೆಲ್ಲರಿಗೂ ಕೂಡ ಆ ಆದಿತ್ಯಾದಿ ನಮಗ್ರಹ ದೇವತೆಗಳ ಪೂರ್ಣಾನುಗ್ರಹವಾಗಲಿ ಸರ್ವೇ ಜನಾ ಸುಕ್ಷಿನೋ ಭವಂತು ಅಂತ ಆಶಿಸ್ತಾ ವೀಕ್ಷಕರೇ ನಮ್ಮನ್ನು ಭೇಟಿಯಾಗಬೇಕು ಅಂತ ಇಚ್ಛೆಪಟ್ಟಲ್ಲಿ ಖಂಡಿತವಾಗಿಯೂ ಬೆಂಗಳೂರಿನಲ್ಲಿ ಮೂರು ಕಡೆ ನಮ್ಮದು ಬ್ರಾಂಚಸ್ ಇದೆ ಒಂದು ಎಮ್ ಜಿ ರೋಡ್ ಇನ್ನೊಂದು ಪೀಣ್ಯ ಮತ್ತೊಂದು ಮಲ್ಲೇಶ್ವರಂ ನೇರವಾಗಿ ಬಂದು ಭೇಟಿಯಾಗಬೇಕು ಅಂತ ಇಚ್ಛೆಪಟ್ಟಲ್ಲಿ ಧಾರ್ಮಿಕ ಸಂಸ್ಥೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇನ್ನೊಂದು ಕಿರುಸೂಚನೆ ಇದೇ ಪಬ್ಲಿಕ್ ಡಿಜಿಟಲ್ ವಾಹಿನಿಯಲ್ಲಿ ನಮ್ಮ ಇನ್ನೊಂದು ಕಾರ್ಯಕ್ರಮ ಪ್ರತಿನಿತ್ಯ ಪ್ರಸಾರವಾಗುತ್ತೆ ಅದೇ ಧಾರ್ಮಿಕ ವಿಚಾರಧಾರೆ ಹಾಗಿದ್ದರೆ ಈ ಒಂದು ಕಾರ್ಯಕ್ರಮವನ್ನು ಕೂಡ ಪ್ರತಿನಿತ್ಯ ತಾವುಗಳು ವೀಕ್ಷಿಸಿ ಹೇಳ್ತಕ್ಕಂಥ ಒಂದು ಸೂಚನೆಯನ್ನು ನೀಡುತ್ತಾ ಇನ್ನು ಇದೇ ತಿಂಗಳು ಅರ್ಥಾತ್ ನಾಡಿದ್ದು ನಾಳೆ ಗುರುವಾರದ ದಿನ ನಮ್ಮ ಒಂದು ಭೇಟಿ ಹುಬ್ಬಳ್ಳಿ ಮಹಾನಗರದಲ್ಲಿರುತ್ತೆ ಹಾಗಿದ್ದರೆ ಹುಬ್ಬಳ್ಳಿಯ ಸಮೀಪ ಇರತಕ್ಕಂಥವರು ಖಂಡಿತವಾಗಿಯೂ ನಮ್ಮನ್ನು ಭೇಟಿಯಾಗಲಿಕ್ಕೆ ಇಚ್ಛಪಟ್ಟಲ್ಲಿ ಧಾರ್ಮಿಕ ಸಂಸ್ಥೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ನಾಳೆ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ತಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ನಮಸ್ಕಾರ